ಮುದ್ದತೆ ಇರಲಿ ಒಂದು ಹೀರೋಯಿನ್ಗೆ ಅವ್ರು ನಿಮ್ಗೆ ಗೊತ್ತು ತುಂಬ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ ಅವರು ಎಲ್ಲ ಸಿನಿಮಾದಲ್ಲಿ ಬಟ್ ಈ ಸಿನಿಮಾದಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ರು ಸೋನಲ್ ನನಗೆ ಇವಾಗ ಹೀರೋ ಚೆನ್ನಾಗಿ ಕಾಣಿಸ್ಬೇಕು ನನಗೆ ಎಲ್ಲ ಸಿನಿಮಾದಲ್ಲಿ ಏನಾಗುತ್ತೆ ಹೀರೋನು ಚೆನ್ನಾಗಿ ಕಾಣಿಸಿದ್ರೆ ಹೀರೋಯ್ನು ತುಂಬ ಚೆನ್ನಾಗಿ ಕಾಣಿಸ್ ಇಲ್ಲ ನನಗೆ ಅದು ನನಗೆ ಆರ್ಡ್ ಪೇರ್ ಬೇಕು ಪೇರಿಂಗು ನೀನು ತುಂಬ ಚೆನ್ನಾಗಿ ಕಾಣಿಸೋಂಗಿಲ್ಲ ಸಿನ್ಮಾದಲ್ಲಿ ಸ್ವಲ್ಪ ಮೇಕಪ್ ಮಾಡ್ಕೊಂಡ್ರೆ ತೆಗಿ ತೆಗಿಯೋಕ್ಕೆ ಹೇಳ್ತಿದ್ರು ಮೇಕಪ್ ಹಾಕ್ತಿದ್ದೆ ಬಟ್ ಡಾರ್ಕ್ ಲಿಪ್ಸ್ಟಿಕ್ ಎಲ್ಲ ಏನಿಲ್ಲ ಎಲ್ಲ ತೆಗಿಸ್ತಿದ್ರು ಅವರು ಯಾಕೆಂದ್ರೆ ಅವ್ರು ಏನು ಹೇಳ್ತಿದ್ರು ಸೋನಲ್ ನನಗೆ ಇವಾಗ ರಿಯಲ್ ಲೈಫಲ್ಲಿ ನೋಡಿದರೆ ಇಬ್ಬರು ಚೆನ್ನಾಗಿರ್ತಾರ ವೆರಿ ರೇ ರೇರ್ಲಿ ಇಬ್ಬರೂ ತುಂಬ ಸಖತ್ತಾಗಿ ಕಾಣಿಸೋದು ಹೀರೋ ಹೀರೋಯಿನ್ ಥರ ಕಾಣಿಸೋದು ಅವ್ರು ಹೇಳೋದು ನಂಗೆ ಅದು ಬೇಡ ರಿಯಲ್ ಲೈಫಲ್ಲಿ ಒಂದು ಹುಡುಗ ಹುಡುಗಿ ಹೆಂಗಿರ್ತಾರೆ ಅದು ಬೇಕು ನನಗೆ ನನಗೆ ಅಯ್ಯೋ ಏ ಇವಳು ಸಖತ್ ಹಾಕಿದ್ದಾಳೆ ಬ್ಯೂಟಿಗೆ ಬಿದ್ದ ಅದೆಲ್ಲ ಬೇಡ ನನಗೆ ನೀನು ಡಿ ಗ್ಲಾಮ್ ಆಗಿರಬೇಕು ಅದಕ್ಕೆ ನನ್ನ ಕಲರ್ ಟೋನ್ ಇರಲಿ ಮತ್ತು ನನಗೆ ಇಲ್ಲಿ ಡಯಟ್ದು ಟೆನ್ಷನ್ ಇರಲಿಲ್ಲ ಟೆನ್ಷನ್ ಇಲ್ಲ ಯಾಕೆಂದರೆ ಜಯತಿ ನೀನು ಆಗೋ ನಂಗೆ ಪ್ರಾಬ್ಲಮ್ ಇಲ್ಲ ದಪ್ಪನೇ ಕಾಣಿಸ್ಬೇಕು ನೀನು ಒಂದು ಯಾಕೆಂದರೆ ಅವನು ಆ ಪ್ರಾಪರ್ ಹೀರೋ ಕ್ಯಾರೆಕ್ಟರ್ ಬೇಕು ನೀನು ನನಗೆ ಹಂಗೆ ಬೇಡ ತಿನ್ನು ಏನು ಬೇಕಂದ್ರೆ ಮಾಡ್ಕೋ ಬಟ್ ನೀನು ಡಿಗ್ಲಾಮ ಕಾಣಿಸ್ಬೇಕು ಅಂತ ನನಗೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನನ್ನ ಧನಿ ಹಿಂಗಿರಬೇಕು ಅಂತ ತಲೆಯಲ್ಲಿ ಅದೇ ಬೇಕು ನನಗೆ ಸೊ ಬನಾರಸ್ಗೆ ಅಂದರೆ ಆ ಫೀಲ್ ಇದೆಯಲ್ಲ ಜಯತೀರ್ಥ ಸರ್ ತರೋ ಎಲ್ಲ ಫೀಲು ಸಿನಿಮಾಗಳಲ್ಲಿ ಇಟ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಬನಾರಸ್ ಬಗ್ಗೆ ಮಾತಾಡಬೇಕಿದ್ರೆ ಅಲ್ಲಿ ಹೋಗಿದ ತಕ್ಷಣ ಆ ಪಾಸಿಟಿವಿಟಿ ಆ ಪಾಸಿಟಿವ್ ಎನರ್ಜಿ ಅಲ್ಲಿದ್ದು ವೈಬ್ರೇಷನ್ ಇರಲಿ ಬೆಳಿಗ್ಗೆ ಹೋಗಿದ ತಕ್ಷಣ ಪೂಜೆ ಸಂಸಿ ಐ ಎಮ್ ಅ ಕ್ರಿಶ್ಚಿಯನ್ ಬಟ್ ಅಲ್ಲಿ ಆದ್ರೂ ಅಲ್ಲಿದ್ದಾಗ ಆ ಒಂದು ಸ್ಪಿರಿಚುವಾಲಿಟಿ ಇದೆಯಲ್ಲ ನಾವೆಲ್ಲರೂ ಫಾಲೋ ಮಾಡಿದ್ವಿ ಎಲ್ಲರೂ ಅಂದರೆ ಅಲ್ಲಿ ರಿಲಿಜನ್ನು ಇದು ಅದು ಏನಿಲ್ಲ ಎಲ್ಲ ಜಾತಿಯವರು ಅಲ್ಲಿ ಬರ್ತಾರೆ ಆ್ಯಂಡ್ ಎಲ್ರಿಗೂ ನಮ್ಮಮ್ಮನೂ ಇದ್ರು ನಮ್ಮಮ್ಮನೂ ಹೇಳಿದ್ರು ಸೊ ಎಷ್ಟು ಪೀಸ್ಫುಲ್ ಆಗಿದೆಯಲ್ಲ ಈ ಜಾಗ ಅಂದರೆ ಆ ಒಂದು ಸ್ಪಿರಿಚುವಾಲಿಟಿ ಆಟೋಮ್ಯಾಟಿಕ್ಲಿ ಅಡಾಪ್ಟ್ ಮಾಡ್ತೀರಾ ಅಲ್ಲಿ ಹೋಗಿದ ತಕ್ಷಣ ಆ ಜಾಗಕ್ಕೆ ಹೋಗಿದ ತಕ್ಷಣ ಸೊ ಐ ಥಿಂಕ್ ನಾನು ಎವ್ರಿ ಡೇ ಶೂಟಿಂಗ್ ಆದಮೇಲೆ ನಾವು ಗಂಗಾರತಿಗಲ್ಲಿ ಇರ್ತಿದ್ವಿ ಪೂಜೆಗೆ ಇರ್ತಿದ್ವಿ ಯಾವ್ದು ಪೂಜೆ ಇದ್ರೂ ಹೋಗಿ ಕುತ್ಕೊಳ್ಳೋದು ನಾವು ಫ್ರೀ ಇದ್ದಾಗ ಅಷ್ಟು ಎಂಜಾಯ್ ಮಾಡ್ತಿದ್ವಿ ಮತ್ತು ಪರ್ಸ್ನಲಿನೂ ಆ ಜಾಗ ನಮಗೆ ತುಂಬ ಅಂದರೆ ತುಂಬ ಏನು ಹೇಳ್ತಾರೆ ಎಫೆಕ್ಟ್ ಆಗಿದೆ ಯಾಕೆಂದರೆ ಐ ಡು ನಾಟ್ ನೋ ಜಯತೀರ್ಥ ಸರ್ ನಿಮಗೆ ಹೇಳಿದಾರ ಇಲ್ಲ ಗೊತ್ತಿಲ್ಲ ನಮ್ಮ ಮೆಚಾರಿಟಿ ಲೆವೆಲ್ ಚೇಂಜ್ ಆಗಿದೆ ನಿಜವಾಗ್ಲೂ ಹೇಳ್ತೀನಿ ಅವರೇ ಅವರೇ ಅಬ್ಸರ್ವ್ ಮಾಡಿದ ಇದ್ದಾರೆ ಬೇರೆಯವರು ಅಬ್ಸರ್ವ್ ಮಾಡಿದ್ದು ಇದೆ ಅಂದರೆ ನಾವು ಸ್ಟಾರ್ಟಿಂಗ್ ಬಂದಾಗ ಏ ಇದು ಅದು ಅದು ಅಂತ ಅಲ್ಲಿ ಹೋಗಿದ ತಕ್ಷಣ ಅದೊಂದು ಏನೋ ಆ ಫೀಲ್ ಆಫ್ ದಟ್ ಇಷ್ಟೇ ಜೀವನ ಹಾಂ ಇದ್ದಿದ್ದ ದಿನಾನ ಎಂಜಾಯ್ ಮಾಡೋಣ ಖುಷಿಯಲ್ಲಿರಾನ ಎಲ್ಲರ ಜೊತೆ ಚೆನ್ನಾಗಿ ಮಾತೋಣ ಯಾರಾದರೂ ಬೈದ್ರಾ ಐ ಲವ್ ಯು ಟು ಅನ್ನೋಣ ಅಷ್ಟೇ ನಾನು ಹಂಗಿದ್ದೀನಿ ಇವಾಗ ಯಾರಾದರೂ ಏನು ಕೆಟ್ಟದಾಗ ಮಾತಾಡ್ತಾರಾ ನೆಗೆಟಿವಿಟಿ ಬರುತ್ತಾ ನಾನು ಅದನ್ನ ಏನು ಹೆಂಗೆ ತಗೋತೀನಿ ಅಂದರೆ ನಕ್ಕೊಂಡು ತಗತಿನಿ ನಾನು ಸ್ಟಾಫ್ ಜೊತೆ ಮಾತಾಡ್ತೀನಿ ಸ್ಟಾಫ್ ಜೊತೆ ನಕೊಂಡಿರ್ತೀನಿ ಅದೇ ವಿಷಯ ನೆಗೆಟಿವ್ ಆದರೆ ನೆಗೆಟಿವ್ ಒಪ್ಪನ್ ಆಗಿ ಹೇಳ್ತೀನಿ ನೋಡು ಹಿಂಗೆ ಬರ್ತಿದ್ದಾರೆ ನನ್ನ ಬಗ್ಗೆ ಅಂತ ಹೇಳ್ತೀನಿ ಇರಲಿ ಐ ಲವ್ ಯು ಟು ಏನ್ ಬೇಕಾದ್ರೆ ಅನ್ಕೊಳ್ಳಿ ಸೊ ಆ ಮೆಚೂರಿಟಿ ಲೆವೆಲ್ ಇದೆಯಲ್ಲ ಅಲ್ಲಿ ಹೋಗಿ ನಮ್ ಚೇಂಜ್ ಆಯ್ತು ಸರಿ ಮೊದಲು ಅಂದ್ರೆ ಯಾರದು ನೆಗೆಟಿವ್ ನೋಡೋಣ ಅಯ್ಯೋ ಹಿಂಗೆಲ್ಲ ಬರ್ದಿದಾರಾ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಆರ್ ವೆರಿ ಪೀಸ್ಫುಲ್ ಅಲ್ಲಿ ಅಂದ್ರೆ ವಯಸ್ಸಾದವರು ಅಲ್ಲಿ ಹೋಗೋದ್ಕಿಂತ ಯೂತ್ಸ್ ಅಲ್ಲಿ ಹೋಗಲೇಬೇಕು ನಿಜವಾಗ್ಲಾ ನಾನು ವಿ ಆರ್ ಲಕ್ಕಿ ಈ ಏಜ್ ಅಲ್ಲಿ ನಮ್ ಕಾಶಿ ಹೋಗಿ ನಲ್ವತ್ತು ದಿನ ಇದ್ದು ಬಂದಿದೀವಿ ನನಗೂ ಶಾಕ್ ಆಯಿತು ಅವರು ಈವನ್ ಗಂಗಾದಲ್ಲಿ ಗಂಗಾ ಘಾಟ್ ಹತ್ರ ಆ ಘಾಟ್ಸಲ್ಲಿ ನಮಗೆ ನಾನ್ ವೆಜ್ ತಿನ್ನಂಗಿಲ್ಲ ವೆಜ್ ನಾನು ಪ್ಯೂರ್ ನಾನ್ ವೆಜಿಟೇರಿಯನ್ ಬಟ್ ನಾವೆಲ್ಲರೂ ಫಾಲೋ ಮಾಡಿದ್ವಿ ಒಂದು ದಿನಸಿ ಯಾರಿಗೂ ಮಾಡ್ಬೋದಿತ್ತು ಸರ್ ಟೆಂಟ್ ಒಳಗಡೆ ಇದು ಅದೆಲ್ಲ ಮಾಡ್ಬೋದು ನಮಗೆ ಬಟ್ ಫಾರ್ಟಿ ಫಿಫ್ಟಿ ಡೇಸ್ ವಿದೌಟ್ ಫೇಲ್ ಗಂಗಾ ಘಾಟ್ ಘಾಟ್ಸ್ ಹತ್ರ ನಾವು ವೆಜ್ಜೇ ತಿಂದಿರೋದು ಎಲ್ಲರೂ ಫ ಅಂದರೆ ನಮ್ಗೆ ಮನ್ಸು ಬರ್ತಾ ಇರಲಿಲ್ಲ ಅಲ್ಲಿ ಅದು ಒಂದು ಆ್ಯಂಡ್ ಈವನ್ ಜೇದ್ ಇವಾಗ ನೋಡಿ ಸರ್ ನಾನು ಕ್ರಿಶ್ಚಿಯನ್ ಜೇದ್ ಇಸ್ ಅ ಮುಸ್ಲಿಮ್ ಜೈತೀರ್ಥ ಸರ್ ಹಿಂದೂ ಬಟ್ ನಾವು ನೀವು ನಂಬ್ತೀರಲ್ಲ ಒಂದಿನ ಪ್ರೊಡಕ್ಷನ್ ಲೇಟ್ ಆಯಿತು ಏನೋ ಲೇಟ್ ಆಯಿತು ಶೂಟಿಂಗ್ ಲೇಟ್ ಆಯ್ತು ಏನೋ ಹಶ್ವಾಗ್ತಿತ್ತು ನಮಗೆ ಸರ್ಗೆ ಅಚುತ್ ಸರ್ ಹೇಳಿದ್ರು ಅಪ್ಪ ನಮ್ಗೆ ಹಶ್ವಾಗ್ತಿದೆ ಏನಾದರೂ ತಂದು ಕೊಡಿ ಅಂತ ಒಂದೇ ತಟ್ಟೆಯಲ್ಲಿ ನಾನು ಅಚುತ್ ಸರ್ ಸಪ್ನಾ ಮ್ಯಾಮ್ ಜೈತೀರ್ಥ ಜೇದ್ ತಿಂದಿದ್ದೀವಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ ನಾವು ಸೊ ಅದು ಅದೊಂದು ಆ ಆ ಇದೆ ಸರ್ ನಮ್ಮ ಬಾಂಡ್ ಒಂದು ಬ್ಯೂಟಿಫುಲ್ ಬಟ್ ಏನಂದ್ರೆ ಅದೇ ಹೇಳಿದೆ ಅಲ್ಲ ನಿಜವಾಗ್ಲೂ ಅದು ಮಾಯಗಂಗೆನೆ ಅಲ್ಲಿ ಹೋಗಿದ ತಕ್ಷಣ ನೀವೆಲ್ಲ ಮರ್ತೋಗ್ಬಿಡ್ತೀರಾ ಆ ಸಿ ಜನರು ಹೇಳಿದ್ ಕೇಳಿದ್ದೀನಿ ಏ ಕಾಶಿಗೆ ಹೋಗಬೇಕು ಇದು ಅದು ಇದು ಅದು ಬಟ್ ನಾವು ನಂಬಲ್ಲ ನಾರ್ಮಲಿ ಅಂದ್ರೆ ಓಕೆ ನಂಬ್ತೀವಿ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇರೆ ನಾವಲ್ಲಿ ಹೋಗಿ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ಆ ಆ ಒಂದು ಪೀಸ್ ಇರ್ಲಿ ಆ ಒಂದು ಸ್ಪಿರಿಚುವಾಲಿಟಿ ಇರಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಅಲ್ಲಿ ಅಲ್ಲಿ ಹೋಗಿದ ತಕ್ಷಣ ಇವಾಗ ನಾರ್ಮಲಿ ಬೆಳಿಗ್ಗೆ ಶೂಟಿಂಗ್ ಹೋದಾಗ ಅಯ್ಯೋ ಅಂತ ಅನ್ಸುತ್ತೆ ಇಲ್ಲಿ ಹಂಗೆ ಇರ್ಲಿಲ್ಲ ಅಯ್ಯೋ ಅಂತ ಅನಿಸ್ತಿತ್ತು ಎದೊಳ್ವಾಗ ಯಾಕಂದ್ರೆ ಚಳಿ ಇತ್ತು ಎದ್ದು ಕಾರಲ್ಲಿ ದೇವರೇ ಅಂತ ಅಲ್ಲಿ ಹೋಗಿದ ತಕ್ಷಣ ಆ ಒಂದು ಎನರ್ಜಿ ಇದೆ ಅಲ್ಲ ನಮ್ಮನ್ನು ಬ್ರೈಟ್ ಮಾಡ್ತಿದ್ವಿ ಎಲ್ಲರೂ ಫುಲ್ ಎನರ್ಜಿಯಲ್ಲಿ ಇರ್ತಿದ್ವಿ ನಾವು ಅಲ್ಲಿ ಇಲ್ಲ ನಾವು ರೀಸೆಂಟಾಗಿ ಹೋದ್ವಿ ಪ್ರೊಮೋಷನ್ಸ್ಗೆ ಬನಾರಸ್ ಹೋದ್ವಿ ಕಂಪ್ಲೀಟ್ ಚೇಂಜ್ ಆಗಿದೆ ಸೊ ಮತ್ತೆ ಅಲ್ಲಿ ಮಣಿಕರ್ಣಿಕ ಅಂತ ಫೆಸ್ಟಿವಲ್ ಇತ್ತು ಅಲ್ಲಿ ಮಣಿಕರ್ಣಿಕಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಮಗೆ ಇನ್ವೈಟ್ ಮಾಡಿದ್ರು ಅಲ್ಲಿ ಲೋಕಲ್ಸ್ ನಮ್ಮ ಸಿನಿಮಾ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಂತೆ ಅದು ಯೂಟ್ಯೂಬ್ ಅಲ್ಲಿ ಇರಬೇಕು ಆಕ್ಚುಲಿ ಓಪನ್ ಆಗಿ ಹೇಳಿದಾರೆ ಅವರು ನಮ್ ಬನಾರಸ್ನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದು ಈ ಸಿನಿಮಾ ಅಂತ ಅಂದ್ರೆ ಇನ್ನೊಂದು ಏನ್ ಹೇಳಿದ್ರಂದ್ರೆ ನಮ್ದೇ ಲಾಸ್ಟ್ ಸಿನಿಮಾ ಈ ಎಲ್ಲಾ ಘಾಟ್ಸಲ್ಲಿ ಅಲ್ಲಿ ಆ ಓಲ್ಡ್ ಕಾಶಿನ ನೋಡಬೇಕಿದ್ರೆ ಬನಾರಸ್ ಸಿನಿಮಾ ನೋಡ್ಬೇಕು ಇನ್ನು ಸಿದ್ಧಾರ್ಥ ಪಾತ್ರಗಳಿಗೆ ಸರ್ ಸಿ ಸಿದ್ಧಾರ್ಥದ ಕ್ಯಾರೆಕ್ಟರು ನಾನು ಹೇಳಿದೆ ಅಲ್ಲ ನಮ್ಮ ಇಬ್ಬರದ ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ ಎಲ್ರಿಗೂ ಒಂದು ಮೆಸೇಜ್ ಕೊಡುವಂಥ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬಟ್ ಮೆಸೇಜ್ ಅಂತೂ ಖಂಡಿತ ಕೊಡ್ತೀವಿ ಮತ್ತು ಏನಂದರೆ ಹುಡುಗರಿಗಿರಲಿ ಹುಡುಗಿರ್ಗಿರಲಿ ಹುಡುಗರಿಗೆ ಇವ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರಿಂದ ಗ್ರಾಸ್ಪ್ ಮಾಡೋಕ್ಕೆ ತುಂಬ ಇದೆ ಕಲಿಯೋಕ್ಕೆ ತುಂಬ ಇದೆ ಇವ್ನ ಕ್ಯಾರೆಕ್ಟರಿಂದ ನನ್ನ ಕ್ಯಾರೆಕ್ಟರಿಂದ ಒಂದು ಮೆಸೇಜ್ ಇದೆ ಅಷ್ಟೇ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ ಸೊ ನಾನೇನು ಮಾಡ್ತಿದ್ದೆ ನಂದಂತೂ ಎರಡು ಸಿನಿಮಾ ರಾಬರ್ಟ್ ಅಲ್ಲೇನು ಶೂಟಿಂಗ್ ಆಗ್ತಿದ್ದು ನಾನು ಮಧ್ಯದಲ್ಲಿ ಹೋಗ್ತಿದ್ದೆ ದರ್ಶನ್ ಸರ್ಗೆ ಭೇಟಿ ಆಗ್ತಿದೆ ಚಿಕಣ ಎಲ್ಲ ಅಲ್ಲಿ ಇರ್ತವೆ ಅವ್ರ ಜೊತೆ ನಾನು ಶಾರ್ಟ್ ಇಲ್ಲ ಟೈಮಲ್ಲಿ ಅವ್ರ ಜೊತೆ ಕುತ್ಕೊಂಡು ಇರಿಟೇಷನ್ ಮಾಡೋದು ಎಲ್ರಿಗೂ ಆಟ ಆಡ್ಕೊಂಡಿರೋದು ನನ್ನ ಶಾರ್ಟ್ ರೆಡಿ ಆಗೋವರೆಗೂ ಬನಾರಸ್ ಈ ಸೆಟ್ಗೆ ಬರೋದು ಅವರು ಚಿಕಣ ಎಲ್ಲ ನಮ್ಮ ಸೆಟ್ಗೆ ಬರ್ತಿತ್ತು ಸೊ ನಾವೆಲ್ಲ ಒಂದು ತುಂಬ ಎಂಜಾಯ್ ಮಾಡಿದ್ದೀವಿ ಅಲ್ಲಿ ಮತ್ತು ನಮ್ಮದು ಒಟ್ಟಿಗೆ ಆಗಿದೆ ಬ್ರಹ್ಮಾಸ್ತ್ರ ಕೇಸರಿಯ ಸಾಂಗ್ ಶೂಟ್ ಆಗ್ತಿತ್ತು ಅಲ್ಲಿ ಕೇಸರಿಯ ಸಾಂಗ್ ಶೂಟ್ ಆಗ್ತಿತ್ತು ಅವ್ರು ಬೋಟ್ ಹೊರಡ್ತಿರುವಾಗ ರಣಬೀರ್ ಕಪೂರ್ ಅಲ್ಲೇ ಬಟ್ ಹೋಗ್ತಿರುವಾಗ ನಾವೆಲ್ಲ ಒಟ್ಟಿಗೆ ಹೋಗೋದು ಸೊ ಐ ಥಿಂಕ್ ಇಟ್ ವಾಸ್ ಬ್ಯೂಟಿಫುಲ್ ಸರ್ ನಮ್ಮದೇ ಅಲ್ಲ ಒಂದು ಒಂದು ಎರಡು ಮೂರು ಭೋಜ್ಪುರಿ ಸಿನಿಮಾನು ಅಲ್ಲೇ ಶೂಟ್ ಆಗ್ತಿತ್ತು ನಾವು ಶೂಟ್ ಮಾಡ್ತಿರುವಾಗ ನಾನು ಇಲ್ಲ ಸರ್ ನಾನು ಹೋಗಿರಲಿಲ್ಲ ಯಾಕಂದ್ರೆ ನಮಗೆ ನನ್ನ ನಾನು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿರ್ತಿದೆ ರಾಬರ್ಟ್ ಸೆಟ್ಟಲ್ಲಿ ಶೂಟಿಂಗ್ ಇಲ್ಲದೇ ಅವರಂದರೆ ದೊಡ್ಡ ಸೆಟ್ ಸರ್ ಅವರದು ಸೊ ಅವರು ಏನು ಮಾಡಿದರು ಅವ್ರವ್ರ ಶಾರ್ಟ್ಸ್ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಹೋಗ್ತಾ ಇದ್ರು ಅವರು ಸೊ ವಿಡ್ ನೆವರ್ ಗಾಟ್ ಎನ್ ಅಪರ್ಚುನಿಟಿ ನೋಡಕ್ ಅಪೋರ್ಚುನಿಟಿ ಖಂಡಿತ ಸಿಕ್ತು ಬಟ್ ಪರ್ಸನಲಿ ಮೀಟ್ ಆಗೋ ಅಪರ್ಚುನಿಟಿ ಸಿಗ್ಲಿಲ್ಲ ಹೌದು ಅಲ್ಲಿದು ಆ ಈ ಪರ್ಟಿಕ್ಯುಲರ್ ಲುಕ್ ನೋಡಿದ್ರೆ ನೀವು ಆ ಟೈಮಲ್ಲಿ ಒಂದು ರಣಬೀರ್ ಕಪೂರ್ದು ಸೊ ಮಕ್ಕಳಿಗೆ ಗೊತ್ತು ಅಲ್ಲಿ ಬ್ರಹ್ಮಸ್ತ್ರ ಶೂಟಿಂಗ್ ಆಗ್ತಿದೆ ಅಂತ ಯಾವ ಸೆಟ್ ಅಂತ ಗೊತ್ತಿಲ್ಲ ಅವ್ರಿಗೆ ಒಂದೇ ಶೂಟಿಂಗು ಅದು ಒಂದು ಅಂದ್ರೆ ಪಕ್ಕಪಕ್ಕದಲ್ಲಿ ಇಲ್ಲಿ ಬ್ರಹ್ಮಸ್ತ್ರ ಬನಾರಸ್ಸು ರಾಬರ್ಟ್ ಒಟ್ಟಿಗೆ ಶೂಟಿಂಗ್ ಸೊ ಅವ್ರಿಗೇನೋ ಒಂದೇ ಸೆಟ್ ಅಲ್ಲಿ ತುಂಬಾ ಜನರ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿ ಬಂದು ಸೇರ್ ಜೊತೆ ಫೋಟೋ ತೆಗ್ತಿದ್ರು ಅವರು ಆ ನಾವ್ ಫೋಟೋ ತೆಗ್ತಿದ್ದೆ ಆಯ್ತಾ ಮತ್ತೆ ಸರ್ ಆ ಜಾಗದಲ್ಲೆಲ್ಲ ಎಲ್ಲೂ ಎಲ್ಲ ಕಡೆ ಸಿ ನಾನು ಐ ಥಿಂಕ್ ಎಕ್ಕಸಕ್ಕ ಆದಮೇಲೆ ಪಿ ಸಾರಿ ಪಿಲಿಬಾಯ್ಲಿ ಮನಕ್ಕೆ ಆದಮೇಲೆ ಅನಿಸುತ್ತೆ ಒನ್ ಇಯರ್ ಬಾಂಬೆ ಅಲ್ಲಿದೆ ಇದೆ ಅಲ್ಲಿ ಆಡಿಷನ್ಸ್ ಯು ಟಿ ವಿ ಮೂವೀಸ್ ಜೊತೆ ಟೈಅಪ್ ಆಗಿದೆ ಸೊ ಅಲ್ಲಿದು ಆ್ಯಡ್ಸು ಇದೆಲ್ಲ ಮಾಡ್ತಿದೆ ಬಟ್ ಅಲ್ಲಿ ನಾನು ಸೌತ್ ಇಂಡಿಯಾದಲ್ಲಿ ಫಿಲ್ಮ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಓ ಸೌತ್ ಇಂಡಿಯಾ ಆಪ್ ಆಪ್ಲೋಗ ಹಿಂದಿ ಪತಾನೆ ಹಿಂದಿ ಬರಲ್ಲ ನಿಮಗೆ ಅದೆಲ್ಲ ಹೇಳ್ತಿದ್ರು ಅವರು ಬಟ್ ಇವಾಗ ನಾವು ಸೌತ್ ಇಂಡಿಯನ್ ಆಕ್ಟ್ರೆಸ್ ಅಂತ ಹೇಳುವಾಗ ಆ್ಯಕ್ಟರ್ಸ್ ಅಂತ ಹೇಳುವಾಗ ಏನು ಮರ್ಯಾದೆ ಗೊತ್ತು ಓ ಆಪ್ಕ ಕೆ ಜಿ ಎಫ್ ದೇ ಆಪ್ ನಮ್ಮ ಲಗೋನೆ ಪುಷ್ಪಾ ದೇಖ ಅಭಿ ಕಾಂತಾರ ಬಿ ರಿಲೀಸ್ ಹೊರ ಕಾಂತ ಇವಾಗ ಅದು ಅದು ರೆಸ್ಪೆಕ್ಟ್ ಇದೆಯಲ್ಲ ಅದು ಬೇರೆ ಆಗಿದೆ ಸರ್ ಅದು ಖಂಡಿತ ಕೆ ಜಿ ಎಫ್ ಕನ್ನಡಗೆ ಕೆ ಜಿ ಎಫ್ ಮಾಡಿರೋ ಒಂದು ಬ್ರಿಡ್ಜ್ ನಮಗೆ ಅದು ಅದೊಂದು ಒಂದು ಒಂದು ದಾರಿ ಮಾಡಿ ಕೊಟ್ಟಿದ್ದಾರೆ ಇಲ್ಲಾಂದರೆ ನಮ್ಗೆ ಇಷ್ಟು ಧೈರ್ಯ ಇರ್ತಿರಲಿಲ್ಲ ಸರ್ ಪ್ಯಾನ್ ಇಂಡಿಯಾ ಮಾಡುವಷ್ಟು ಖಂಡಿತ ಯಾರಿಗೂ ಧೈರ್ಯ ಇರ್ತಿರಲಿಲ್ಲ ಈ ಧೈರ್ಯ ಕೊಟ್ಟಿರೋದೇ ಕೆ ಜಿ ಎಫ್ ನಮಗೆ

ಈ ಕಂಟೆಂಟ್ ಬಗ್ಗೆ ಒಂದು ಹೋಪ್ ಇದೆ ನನಗೆ ಅಂದರೆ ಜನರಿಗೆ ಇಷ್ಟ ಆಗುತ್ತೆ ಯಾಕೆಂದರೆ ಸರ್ ಸಿ ಇವಾಗ ಆಡಿಯನ್ಸ್ ತುಂಬ ಇಂಟೆಲಿಜೆಂಟ್ ಆಗಿಬಿಟ್ಟಿದ್ದಾರೆ ಯಾವ್ಯಾವ ಯಾವ ನಾವು ಸುಮ್ಮನೆ ಆ್ಯಕ್ಸೆಪ್ಟ್ ಮಾಡಲ್ಲ ಅವರು ಇವಾಗ ಓ ಟಿ ಟಿಯಲ್ಲಿ ಎಲ್ಲ ಸಿನಿಮಾ ನೋಡಿಕೊಂಡು ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾಸ್ ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾಸ್ ಅಂತಾರೆ ನನಗೂ ಕೇಳಿದರೆ ಆಪ್ ನೀವು ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾಸ್ ಯಾಕೆ ಮಾಡಲ್ಲ ಅಂತಾರೆ ನಾನು ಹಾಂ ಇವಾಗ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನೋಡಿ ಇದು ತುಂಬ ಅಂದರೆ ತುಂಬ ವಿಭಿನ್ನವಾಗಿರೋ ಸಿನಿಮಾ ಇದು ಸೊ ಜನರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ